ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತ್ಯಾಗವೀರ ಶಿರಸಂಗಿ ಲಿಂಗರಾಜರ ಒನ್ನೂರ ಅರವತ್ತನೆಯ ಜಯಂತಿ ಆಚರಿಸಲಾಯಿತು ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತ್ಯಾಗವೀರ್ ಶಿರಸಂಗಿ ಲಿಂಗರಾಜರ ಅರವತ್ತನೆಯ ಜಯಂತಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಸಾದ್ ರಾಂಪುರಿ ಅವರು ಮಾತನಾಡಿ ಶಿರಸಂಗಿ ಲಿಂಗರಾಜರಲ್ಲಿ ಸಮಾಜಕ್ಕೆ ಕೊಡುವ ಭಾವ ಅವರಲ್ಲಿತ್ತು ಯಾವುದೇ ವ್ಯಕ್ತಿ ಮಹತ್ವವಲ್ಲ ಆದರೆ ಅವನ ವ್ಯಕ್ತಿತ್ವ ಮುಖ್ಯವಾದದ್ದು ಇಂದು ಅಂತಹ ವ್ಯಕ್ತಿತ್ವವನ್ನು ನೆನೆಯುವ ದಿನ ಅವರ ತ್ಯಾಗ ಹಾಗೂ ದಾನಕ್ಕೆ ಕೆಎಲ್ಇ ಸಂಸ್ಥೆ ಸದಾ ಚಿರಋಣಿಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಕೆಎಲ್ಇ ಸಂಸ್ಥೆಯ ಪ್ರಥಮ ಅಂಗಸಂಸ್ಥೆಗೆ ಲಿಂಗರಾಜ್ ಕಾಲೇಜು ಎಂದು ನಾಮಕರಣ ಮಾಡಲಾಗಿದೆ ತ್ಯಾಗ ಮನೋಭಾವವಿದ್ದರೆ ಇತಿಹಾಸ ನಿರ್ಮಾಣವಾಗುತ್ತದೆ ತನು ಮನ ಧನದಿಂದ ಸಮಾಜಮುಖಿ ಸೇವೆ ಸಲ್ಲಿಸಿರುವ ಲಿಂಗರಾಜರು ಚಿರಸ್ಮರಣೀಯರು ಇಂದು ಜನರು ಯಶಸ್ಸಿನ ಬೆನ್ನಟ್ಟಿ ಮಾನವೀಯ ಮೌಲ್ಯಗಳನ್ನು ಮರೆತಿದ್ದಾರೆ ಮಹಾನ್ ವ್ಯಕ್ತಿಗಳನ್ನು ನೋಡಿ ಅವರಲ್ಲಿರುವ ಮೌಲ್ಯಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅಂದಿನ ಕಾಲದಲ್ಲಿ ಉತ್ತರ ಕರ್ನಾಟಕ ಬಡವರ್ಗ ಶಿಕ್ಷಣದಿಂದ ವಂಚಿತವಾಗಿತ್ತು ಬಡ ವಿದ್ಯಾರ್ಥಿಗಳಿಗೆ ಮುಂಬಯಿ ಹಾಗೂ ಪುಣೆಯಲ್ಲಿ ಶಿಕ್ಷಣ ಪಡೆದುಕೊಳ್ಳಲು ಲಿಂಗರಾಜರು ಧನಸಹಾಯ ಮಾಡುತ್ತಿದ್ದರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಜರ್ಜರಿತರಾದರೂ ಸಹಿತ ಸಮಾಜದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಕೃಷಿಯಲ್ಲಿಯೂ ಸಹಿತ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಅವರು ಬಾಲ್ಯ ವಿವಾಹವನ್ನು ವಿರೋಧಿಸಿದ್ದರು ಹಾಗೆಯೇ ವಿಧವಾ ವಿವಾಹ ಪ್ರೋತ್ಸಾಹಿಸಿ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸಚಿನ್ ಮೆಕ್ಕಳ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು આ સદર્ભે પ્રોફેસર બસવરાજ ચૌકિમઠ પ્રદપ હોદ્લુર જગનાત જાદવ મુરળી અંબેકર વીરન્દિ શિલ્સગૌડર પ્રવિણ